ಸಾಯ್ ಶ್ರೀ ಲೋಕ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ ಇವತ್ತು ನಾವು ಏಳನೇ ತರಗತಿಯ ಕನ್ನಡ ಪದ್ಯಭಾಗದಲ್ಲಿ ಬರುವಂತಹ ಭಾಗ್ಯದ ಬಳೆಗಾರ ಅಂತ ಹೇಳುವಂತಹ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಇದೊಂದು ಜಾನಪದ ಕತೆ ಅಂದರೆ ಜನಪದ ಕತ್ ಹಾಡು ಮತ್ತು ಜಾನಪದ ಕತೆ ವ್ಯತ್ಯಾಸ ಇರುತ್ತೆ ಅಂದರೆ ಈ ಒಂದು ಭಾಗ್ಯದ ಬಳೆಗಾರ ಅಂತ ಹೇಳುವಂತಹ ಒಂದು ಪದ್ಯಕ್ಕೆ ಯಾವುದೇ ಕವಿಗಳಾಗಲಿ ಇಲ್ಲ ಯಾವುದೇ ಕವಿಯ ಹೆಸರನ್ನು ಇಲ್ಲಿ ಬರೆದಿಲ್ಲ ಅಂದರೆ ಇದಕ್ಕೆ ಮೂಲ ಪದ್ಯವನ್ನು ಬರೆದಿರುವಂತಹ ಕವಿಯ ಬಗ್ಗೆ ನಾವು ಇನ್ನೂ ಇದುವರೆಗೂ ತಿಳ್ಕೊಳ್ಳದೆ ಇರೋದ್ರಿಂದ ಈ ಪದ್ಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈ ಪದ್ಯವನ್ನು ಒಂದು ಸಲ ಹಾಡುತ್ತೇನೆ ಆಮೇಲೆ ಆ ಪದ್ಯದ ಬಗ್ಗೆ ಅದರ ಒಂದು ಸಾರಾಂಶವನ್ನು ಮುಂದಿನ ಭಾಗದಲ್ಲಿ ಈಗ ನಾವು ತಿಳ್ಕೊಳ್ಳೋಣ ಎಲ್ಲರೂ ಕೂಡ ಜೊತೆಯಲ್ಲಿ ಸ್ವರಸ್ಸು ಇರಿಸಿ ನನ್ನ ಜೊತೆ ಹಾಡುವಂತಹ ಪ್ರಯತ್ನವನ್ನು ನೀವು ಕೂಡ ಮಾಡಿ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇದ್ದೀನಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಬಾಲೆ ತೋರಿಸು ಬಾರೇ ತವರೂರ ಬಾಲಕ್ಕೆ ಬಿಡೋ ಸಿಬೆ ಎಡಕ್ಕೆ ಬಿಡೋ ನಟ ನಡುವೆಲಿ ನೀ ಹೋಗೋ ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರೋ ಅಲ್ಲಿ ನನ್ನ ತವರೂರು ಎಲೆ ಹೆಣ್ಣೆ ತೋರು ಬಾರೆ ತವರೂರ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾಣೋ ನನ್ನ ತವರೂರು ಮುತ್ತೆ ದೆಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೆ ಹೆಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನೋ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಳೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡೋವೆರಾಡೋ ಗಿಣಿ ಕಾಣೋ ಬಳೆಗಾರ ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಮುತ್ತೈದೇಲೆ ಹೆಣ್ಣೆ ತೋರು ಬರೆ ತವರೂರ ಮುತ್ತೈದೆಲೆ ಹೆಣ್ಣೆ ತೋರು ಬಾರಿ ತವರೂರ ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೇಲಿ ಪಗಟೆಯ ಹಾಡುತ್ತಾಳೆ ನಟ ನಡುವೇಲಿ ಪಗಟೆಯ ಹಾಡುತ್ತಾಳೆ ಅವಳೇ ಕಾಣೋ ಎನ್ನ ಹಡೆದವ ಮುತ್ತೇ ದೇಲೆ ಹೆಣ್ಣೆ ಬಾರೆ ತವರೂರಾ ಮುತ್ತೇ ದೇಲ ಹೆಣ್ಣೆ ಬಾರೆ ತವರೂರಾ ಅಚ್ಚಾ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ಅಚ್ಚಾ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ಗೆನ್ನ ಹಡೆದೌಗೆ ಬಲು ಆಸೆ ಬಳೆಗಾರ ಎನ್ನ ಹಡೆದೌಗೆ ಬಲು ಆಸೆ ಬಳೆಗಾರ ಕುಂಡೋಗೋ ಎನ್ನ ತವರಿಗೆ ಕೊಂಡೋಗೋ ಎನ್ನ ತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರುಬಾರೆ ತವರೂರ ಭಾಗ್ಯದ ಬೆಳೆಗಾರ ಹೋಗಿ ಬ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಮಕ್ಕಳೇ ಈ ಪದ್ಯದಲ್ಲಿ ನೀವು ಕೂಡ ಜೊತೆಯಲ್ಲಿ ಹಾಡನ್ನು ಹೇಳೋದ್ರ ಮೂಲಕ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಈಗ ಈ ಜನಪದ ಗೀತೆಯಾಗಿರುವಂತಹ ಈ ಭಾಗ್ಯದ ಬಳೆಗಾರ ಇದರ ಪ್ರವೇಶ ಭಾಗವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಅಂದರೆ ಇಲ್ಲಿ ಒಬ್ಬ ಬಳೆಗಾರ ಊರಿ ಊರೂರು ಸಂಚಾರವನ್ನು ಮಾಡ್ತಾನೆ ಊರೆಲ್ಲ ಸಂಚಾರವನ್ನು ಮಾಡಿ ಬಳೆಗಾರ ಬಳೆಯನ್ನು ಮಾರ್ತಾನೆ ಬಣ್ಣ ಬಣ್ಣದ ಬಳೆಗಳನ್ನು ಮಾಡ್ತಾನೆ ಹಾಗೆ ಮುತ್ತೈದೆಯ ಮನೆಗೆ ಮದುವೆ ಮದುವೆ ಆಗಿರುವಂತಹ ಒಂದು ತಾಯಿಯ ಹತ್ರ ಬಳೆ ಮಾರುವುದಕ್ಕೆ ಹೋದಾಗ ಆ ಏನು ಹೇಳ್ತಾಳೆ ಆ ಬಳೆಗಾರರ ಹತ್ರ ನನ್ನ ತವರು ಮನೆಗೆ ಹೋಗು ಅಂದರೆ ಆಗಿನ ಕಾಲದಲ್ಲಿ ಮುತ್ತೈದೆಯರು ತನ್ನ ತವರು ಮನೆಗೆ ತಾಯಿಯ ಮನೆಗೆ ಖುಷಿ ಬಂದಾಗ ಎಲ್ಲ ಹೋಗುವುದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಯಾವುದಾದ್ರೂ ಕೆಲವೊಂದು ಹಬ್ಬಕ್ಕೆ ಹೋಗುವುದಕ್ಕೆ ಬಿಡ್ತಾ ಇದ್ರು ಆದರೆ ಯಾವುದೇ ಕಾರಣಕ್ಕೆ ಹಲವು ದಿನಗಳಿಂದ ತನ್ನ ತವರು ಮನೆಗೆ ಆ ತಾಯಿಗೆ ಅಥವಾ ಮುತ್ತೈದೆಗೆ ಹೋಗದೆ ಹೋಗುವುದಕ್ಕೆ ಆಗದೇ ಇದ್ದಾಗ ಬಳೆಗಾರನ ಮೂಲಕ ನಮ್ಮ ಮನೆಯಲ್ಲಿದೆ ನಮ್ಮ ತಾಯಿಯಲ್ಲಿ ಸಿಗ್ತಾರೆ ತವರು ಮನೆಯ ಒಂದು ಗುರುತನ್ನು ಹೇಳ್ತಾಳೆ ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಒಂದು ಬುದ್ಧಿವಂತಿಕೆಯನ್ನು ಆ ತಾಯಿ ಅಥವಾ ಮುತ್ತೆ ಇದೆ ಆ ಬಳೆಗಾರನಿಗೆ ತನ್ನ ತವರು ಮನೆಯ ಗುರುತನ್ನು ಹೇಳ್ತಾ ಇದ್ದಾಳೆ ಅಂತ ಹೇಳುವಂಥದ್ದನ್ನು ಇಲ್ಲಿ ತಿಳ್ಕೊಳ್ಬೋದು ಅಂದರೆ ಆ ಮನೆಯ ಹತ್ರ ಹೋಗುವಾಗ ಆ ಊರು ಯಾವ ರೀತಿ ಇರುತ್ತೆ ಯಾವ 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 ತೋಟಗಳು ಯಾವ ಭಾಗದಲ್ಲಿ ಇರುತ್ತೆ ಯಾವ ಜಾತಿಯ ಮರಗಳಿದೆ ಯಾವ ರೀತಿಯ ಯಾವ ಜಾತಿಯ ಪ್ರಾಣಿಗಳಿದೆ ಪಕ್ಷಿಗಳಿದೆ ಮತ್ತು ಮನೆಯಲ್ಲಿ ಯಾವ ರೀತಿಯ ಮನೆ ಇದೆ ಹಾಗೆ ತಾಯಿ ಏನೇನು ಕೆಲಸ ಮಾಡ್ತಾ ಇರ್ತಾಳೆ ಅಲ್ಲಿ ಅಂತ ಹೇಳುವಂತಹ ಒಂದು ಸುಂದರ ವರ್ಣನೆಯನ್ನು ಈ ಜನಪದ ಪದ್ಯದ ಮೂಲಕ ಏನು ಮಾಡಿದಾಳೆ ಒಬ್ಬಳು ಮುತ್ತೆಯಿದೆ ಆ ಬಳೆ ಮಾರುವಂತಹ ಬಳೆಗಾರನಿಗೆ ಹೇಳುವಂತಹ ಒಂದು ದೃಶ್ಯ ಅಥವಾ ಈ ಒಂದು ಮಾತುಗಳು ಹಾಡಿನ ರೂಪದಲ್ಲಿ ಸಂಭಾಷಣೆ ಮಾಡುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ ಹಾಗೆ ಆ ಒಂದು ಈ ಭಾಗ್ಯದ ಬಳೆಗಾರ ಹಾಡಿನ ಸಂಕ್ಷಿಪ್ತ ಬ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು ತಿಳ್ಕೊಳ್ಳುವ ಮುಂಚೆ ಪ್ರವೇಶ ಭಾಗದ ಬಗ್ಗೆ ತಿಳ್ಕೊಳ್ಳೋಣ ಶಾಲೆಯಲ್ಲಿ ನಾಡ ಹಬ್ಬದ ಸಂಭ್ರಮ ಶಾಲೆಯಲ್ಲಿ ನಾಡಿನಲ್ಲಿ ನಾಡ ಹಬ್ಬ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು ಇಂತಹ ಒಂದು ನಾಡಿನ ಹಬ್ಬವನ್ನ ಕನ್ನಡ ನಾಡಿಗೆ ಸಂಬಂಧಿಸಿರುವಂತಹ ಹಬ್ಬದ ಒಂದು ವಾತಾವರಣ ಅಥವಾ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಶಾಲೆಯಲ್ಲಿರ್ತಾರೆ ಯಾವ ಯಾವ ಮನೋರಂಜನಾ ಕಾರ್ಯಕ್ರಮ ನಿ ನೀಡಬೇಕೆಂದು ಮಕ್ಕಳಲ್ಲಿ ಚರ್ಚೆ ಪ್ರಾರಂಭವಾಯಿತು ಕನ್ನಡ ನಾಡಿನ ಹಬ್ಬಕ್ಕೆ ಯಾವ ರೀತಿಯ ಮನರಂಜನಾ ಕಾರ್ಯಕ್ರಮವನ್ನು ಆ ಹಬ್ಬಗಳಲ್ಲಿ ಮಾಡೋಣ ಅಂತ ಹೇಳುವಂಥ ಒಂದು ಚರ್ಚೆ ಅಥವಾ ಮಾತುಕತೆ ಮಕ್ಕಳೊಳಗೆ ಚರ್ಚೆ ಆಗ್ತಾ ಇರುತ್ತೆ ಅಥವಾ ಪ್ರಸ್ತಾಪ ಆಗ್ತಾ ಇರುತ್ತೆ ಮಾತುಕತೆ ಶುರುವಾಗುತ್ತೆ ಹಾಡು ನಾಟಕ ನೃತ್ಯ ಪ್ರಹಸನ ಹೀಗೆ ಪಟ್ಟಿ ಬೆಳೆಯಿತು ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾರೆ ಒಬ್ಬರು ಹಾಡು ಅಂತ ಹೇಳಿದರೆ ಇನ್ನೊಬ್ರು ನೃತ್ಯ ಅಂತ ಹೇಳುವಂಥದ್ದು ಇನ್ನೊಬ್ಬರು ಪ್ರಹಸನ ಅಂತ ಹೇಳುವಂಥದ್ದು ಪ್ರಹಸನ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಕಿರು ನಾಟಕಗಳನ್ನು ಪ್ರಹಸನ ಅಂತ ಕರೀತಾರೆ ಹಾಗೆ ನಾಟಕಗಳನ್ನು ನೃತ್ಯ ನೃತ್ಯಗಳನ್ನು ಪ್ರಹಸನಗಳನ್ನು ಹಾಡುಗಳನ್ನು ಹಾಡೋಣ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಥರ ಒಂದೊಂದು ರೀತಿಯಲ್ಲಿ ತನ್ನ ಅಭಿಪ್ರಾಯವನ್ನು ಮಂಡಿಸುತ್ತಾರೆ ಈ ರೀತಿ ಪಟ್ಟಿಗಳೇ ಬೆಳೆಯುತ್ತೆ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಪಟ್ಟಿಯನ್ನೇ ಉದ್ದಕ್ಕೆ ಹೇಳಿಕೊಂಡು ಒಬ್ರಿಗೊಬ್ಬರು ಚರ್ಚೆಯನ್ನು ಮಾಡ್ತಾ ಇರ್ತಾರೆ ಚರ್ಚೆಯನ್ನು ಮಾಡ್ತಾ ಏನಾಗುತ್ತೆ ಪೂರ್ಣಿಮಾಳ ಗುಂಪಿಗೆ ನೃತ್ಯ ಮಾಡುವ ಜವಾಬ್ದಾರಿ ನೀಡಲಾಯಿತು ಒಂದೊಂದು ಗುಂಪಿಗೆ ಒಂದೊಂದು ರೀತಿಯ ಜವಾಬ್ದಾರಿಯನ್ನು ಒಂದು ಗುಂಪಿನವರು ಹಾಡು ಹೇಳಿದರೆ ಇನ್ನೊಬ್ಬರು ನಾಟಕ ಮಾಡುವಂಥದ್ದು ಇನ್ನೊಬ್ಬರು ನೃತ್ಯ ಮಾಡುವಂಥದ್ದು ಇನ್ನೊಬ್ಬರು ಚಿಕ್ಕ ಚಿಕ್ಕ ಕಿರುನಾಟಕಗಳನ್ನು ಪ್ರಹಸನಗಳ ಮೂಲಕ ಮಾಡುವಂಥದ್ದು ಈ ಒಂದು ನಿರ್ಧಾರವನ್ನು ಮಾಡ್ತಾರೆ ಆವಾಗ ಪೂರ್ಣಿಮಾಳ ಗುಂಪಿಗೆ ಏನು ಬರುತ್ತೆ ನೃತ್ಯ ಮಾಡುವಂತಹ ಜವಾಬ್ದಾರಿ ಪೂರ್ಣಿಮಾಳ ಗುಂಪಿಗೆ ಅಥವಾ ತಂಡಕ್ಕೆ ಈ ಒಂದು ಅವಕಾಶ ಸಿಗುತ್ತೆ ಯಾವ ನೃತ್ಯ ಎಂದಾಗ ಜನಪದ ನೃತ್ಯ ಎಂದು ಶ್ರುತಿ ಹೇಳಿದಳು ಪೂರ್ಣಿಮಾಳ ಗುಂಪಿ ಗುಂಪಿಗೆ ನೃತ್ಯ ಮಾಡುವಂತಹ ಜವಾಬ್ದಾರಿ ಅಂತ ಹೇಳಿದಾಗ ಅಲ್ಲಿ ಪೂರ್ಣಿಮಾ ಯಾವ ನೃತ್ಯವನ್ನ ಮಾಡಬೇಕು ಅಂತ ಕೇಳಿದಾಗ ಶ್ರುತಿ ಅಂತ ಹೇಳುವಂತಹ ವಿದ್ಯಾರ್ಥಿನಿ ಆ ಬಾಲಕ ಏನ್ ಹೇಳ್ತಾಳೆ ನೃತ್ಯ ಎಂದು ಹೇಳಿದಾಗ ಶ್ರುತಿ ಏನ್ ಹೇಳ್ತಾನೆ ಜನಪದ ನೃತ್ಯ ಜನಪದ ನೃತ್ಯವನ್ನ ಮಾಡಬೇಕು ಅಂತ ಶ್ರುತಿ ಆ ತನ್ನ ಅಭಿಪ್ರಾಯವನ್ನ ಹೇಳಿದಳು ಅರವಿಂದ ಸಿನಿಮಾ ಹಾಡಿಗೆ ನೃತ್ಯ ಮಾಡೋಣ ಎಂದ ಇಲ್ಲಿ ಅರವಿಂದ ಏನು ಹೇಳ್ತಾನೆ ನಾವು ಫಿಲಂ ಅಥವಾ ಸಿನಿಮಾ ಹಾಡಿಗೆ ನೃತ್ಯವನ್ನ ಮಾಡೋಣ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಹೇಳುತ್ತಾನೆ ಆದರೆ ಉಳಿದವರು ಒಪ್ಪಲಿಲ್ಲ ಉಳಿದವರು ಮಾತ್ರ ಈ ಅರವಿಂದ ಸಿನಿಮಾ ಹಾಡು ಹೇಳುವ ಅಂತ ಹೇಳಿದಾಗ ಸಿನಿಮಾ ಹಾಡಿಗೆ ನೃತ್ಯವನ್ನ ಮಾ ನೃತ್ಯವನ್ನ ಮಾಡೋಣ ಅಂತ ಹೇಳಿದಾಗ ಉಳಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ತಂಡದವರು ಪೂರ್ಣಿಮಾಳ ಗುಂಪಲ್ಲಿರುವಂತಹ ತಂಡದವರು ಸಿನಿಮಾ ನೃತ್ಯಕ್ಕೆ ಒಪ್ಪಿಗೆಯನ್ನು ನೀಡಲಿಲ್ಲ ಒಪ್ಪಿಗೆಯನ್ನು ಸೂಚಿಸದೆ ಏನ್ಮಾಡ್ತಾರೆ ನಮ್ಮಲ್ಲಿ ಬಗೆ ಬಗೆಯ ಹಾಡುಗಳಿವೆ ಹಳ್ಳಿಯ ಜನ ಪ್ರೀತಿಯಿಂದ ಅದನ್ನು ರಚಿಸಿದ್ದಾರೆ ಹಳ್ಳಿಯ ಜನರು ಹಿಂದಿನ ಕಾಲದಲ್ಲಿ ಜನಪದ ಗೀತೆ ಏನಾಗಿತ್ತು ಆ ಒಂದು ಹಾಡುಗಳ ಮೂಲಕ ಜನರ ಜೀವನವನ್ನ ಹಳ್ಳಿನ ಹಳ್ಳಿಯ ಜೀವನದ ಒಂದು ಚರಿತ್ರೆಯನ್ನು ಚರಿತ್ರೆಯನ್ನ ಜೀವನದ ಒಂದು ಘಟನೆಗಳನ್ನ ಇರಬಹುದು ಜೀವನದ ಒಂದು ರೀತಿಯನ್ನ ಹಳ್ಳಿಯ ಜನರ ಒಂದು ಪ್ರೀತಿಯನ್ನು ಹಾಡಿನ ಮೂಲಕ ನಾವು ಅಹ್ ರಚಿಸಿರುವಂಥದ್ದು ಏನಿದೆ ನಮ್ಮ ಹಿರಿಯರು ನಮಗೆ ಈ ಒಂದು ಜನಪದ ಹಾಡನ್ನು ಹೇಳಿಕೊಟ್ಟಿರುವಂಥದ್ದೇನಿದೆ ಏನಿದೆ ಅಥವಾ ಜನಪದ ಜನಪದ ಗೀತೆಯನ್ನು ಹೇಳಿಕೊಟ್ಟಿರುವಂಥದ್ದೇನಿದೆ ಏನಿದೆ ಅದರ ಮೂಲಕ ಜನಪ್ರಿಯವಾಗಿರುವಂತಹ ಹಾಡನ್ನು ನಾವು ಏನು ಮಾಡಬೇಕು ಪ್ರೀತಿಯಿಂದ ರಚಿಸಿರುವಂತಹ ಹಿರಿಯರು ರಚಿಸಿರುವಂತಹ ಹಾಡುಗಳನ್ನು ಜನಪದ ಹಾಡುಗಳ ನೃತ್ಯವನ್ನ ಮಾಡೋಣ ಅಂತ ಹೇಳಿ ಹೇಳುತ್ತಾರೆ ಆಮೇಲೆ ಏನಾಗುತ್ತೆ ಇಲ್ಲಿ ಅದರಲ್ಲಿ ಸೊಗಸಾದ ಭಾಷೆ ಇದೆ ಜನರ ಒಂದು ಹಳ್ಳಿಯ ಜನರ ಒಂದು ಜೀವನದ ಹಾಡುಗಳೇನಿದೆ ಅದರಲ್ಲಿ ಸೊಗಸಾಗಿರುವಂತಹ ಒಂದು ಭಾಷೆಯಿದೆ ಹಾಗೆ ತುಂಬ ಅರ್ಥವೂ ಇರುತ್ತದೆ ಜನಪದ ಹಾಡಿನಲ್ಲಿ ಅರ್ಥಪೂರ್ಣವಾಗಿರುವಂತಹ ಒಂದು ವಿಶೇಷ ಜೀವನದ ಒಂದು ಘಟನೆಗಳು ಜೀವನದ ಒಂದು ಯಾವ ರೀತಿ ಜೀವನವನ್ನು ಅವರು ನಡೆಸ್ತಾ ಇದ್ದರು ಅಂತ ಹೇಳುವಂತಹ ವಿಷಯವನ್ನು ಕೂಡ ನಾವು ಅರ್ಥಪೂರ್ಣವಾಗಿ ತಿಳ್ಕೊಳ್ಬಹುದು ಅಂತ ಚರ್ಚೆಯನ್ನು ಮಾಡ್ತಾ ಇರ್ತಾರೆ ರಾಗ ಹಾಕಲು ಚೆಂದ ಎಂಬ ಮಾತುಗಳು ಕೇಳಿಬಂದವು ಹಳ್ಳಿ ಜನರ ಜನ ಜನರ ಜೀವನದ ಈ ಒಂದು ಜನಪದ ಗೀತೆ ಜನಪದ ಗೀತೆಗೆ ರಾಗವಾಗಿ ಹಾಡುವುದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸೊಗಸಾಗಿ ಇರುತ್ತೆ ಅಂತ ಹೇಳುವಂತಹ ಮಾತುಗಳು ಆ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಅಭಿಪ್ರಾಯವನ್ನ ಮಂಡಿಸಿದ್ರು ಅಥವಾ ಹೇಳಿದರು ಮಕ್ಕಳು ಅಭ್ಯಾಸ ಮಾಡಿ ಒಂದು ಜನಪದ ನೃತ್ಯವನ್ನು ಪ್ರದರ್ಶನ ಮಾಡಿದರು ಮಕ್ಕಳು ಮಾಡ್ತಾರೆ ಅಭ್ಯಾಸ ಮಾಡ್ತಾರೆ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಅಂತ ಏನು ಹೇಳ್ತೀರಾ ಅದು ಅಭ್ಯಾಸವನ್ನ ನಿರಂತರವಾಗಿ ಮಾಡಿ ಏನು ಮಾಡ್ತಾರೆ ಜನಪದ ನೃತ್ಯವನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಅವರು ಏನು ಮಾಡ್ತಾರೆ ಪ್ರದರ್ಶನವನ್ನು ಕೂಡ ಮಕ್ಕಳು ಮಾಡಿ ತೋರಿಸ್ತಾರೆ ಯಾವ ರೀತಿ ಆ ಹಳ್ಳಿಯ ಜನರ ಜೀವನದ ಕಥೆ ಜೀವನದ ರೀತಿ ಹಾಡಿನ ಮೂಲಕ ನಾವು ಯಾವ ರೀತಿ ಜನರಿಗೆ ಮನೋರಂಜನೆಯನ್ನು ನೀಡಬಹುದು ಮನೋರಂಜನೆಯನ್ನು ನೀಡಬಹುದು ಅಂತ ಹೇಳುವಂತಹ ದೃಷ್ಟಿಯಿಂದ ಅವರು ಏನು ಮಾಡ್ತಾರೆ ಅಭ್ಯಾಸನವನ್ನು ಅಭ್ಯಾಸವನ್ನು ಮಾಡಿ ಜನಪದ ನೃತ್ಯವನ್ನು ಪ್ರದರ್ಶನವನ್ನು ಮಾಡ್ತಾರೆ ಎಲ್ಲರೂ ಅದರ ಸೊಗಸನ್ನು ಮೆಚ್ಚಿದರು ಆ ಸೊಗಸಾಗಿ ಮೂಡಿ ಬಂದಿರುವಂತಹ ಜನಪದ ನೃತ್ಯವನ್ನು ಎಲ್ಲರೂ ಕೂಡ ನೋಡಿ ಮೆಚ್ಚುಗೆಯನ್ನು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಹಲವು ದಿನಗಳು ಹಲವರ ಬಾಯಲ್ಲಿ ಆ ನೃತ್ಯದ ಹಾಡುಗಳು ಗುನುಗುಡುತ್ತಿದ್ದವು ಆ ಕನ್ನಡದ ಒಂದು ಸಭೆಯಲ್ಲಿ ಅಥವಾ ಹಬ್ಬದಲ್ಲಿ ಕನ್ನಡದ ಹಬ್ಬದಲ್ಲಿ ಈ ಜನಪದ ನೃತ್ಯವನ್ನು ಮಾಡಿರುವಂತಹ ಒಂದು ಆ ಒಂದು ಸಮಯ ಏನಿದೆ ಆ ಒಂದು ಸಮಯವನ್ನು ಮತ್ತೆ ಆ ಒಂದು ಕಾರ್ಯಕ್ರಮ ಮುಗಿದ ಹಲವಾರು ದಿನಗಳವರೆಗೂ ಕೂಡ ಹಲವಾರು ದಿನಗಳ ನಂತರ ಕೂಡ ಹಲವರ ಜನರ ಬಯ ಬಾಯಲ್ಲಿ ಆ ಒಂದು ನೃತ್ಯದ ಹಾಡುಗಳು ಹಾಡಿನ ರೂಪದಲ್ಲಿ ಗುಣಗುಡ್ತಾ ಇತ್ತು ಆ ಹಾಡನ್ನ ಜನರು ಮತ್ತೆ ಅದನ್ನು ಹೇಳಿ ಹೇಳಿ ಮತ್ತೆ ನೆನಪಿಸಿಕೊಳ್ತಾ ಇದ್ರು ಆ ಒಂದು ಕಾರ್ಯಕ್ರಮದ ಸಂತೋಷವನ್ನು ಮತ್ತೆ ನೆನೆಸಿಕೊಂಡು ಹಾಡನ್ನ ಹೇಳುವಂಥದ್ದಿತ್ತು ಅಂತ ಹೇಳುವಂಥದ್ದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮಕ್ಕಳೇ ಜನಪದ ಹಾಡನ್ನ ಹಳ್ಳಿಯಲ್ಲಿರುವಂತಹ ಒಂದು ವ್ಯಕ್ತಿಗಳು ಯಾವ ರೀತಿ ಹೇಳ್ತಾರೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೋದು ಇಲ್ಲಿ ನೃಪತುಂಗ ಕೂಡ ಜನಪದ ಗೀತೆಗಳಿಗೆ ಕಥೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾನೆ ಅಂತ ಹೇಳುವಂಥದ್ದು ಕೂಡ ಒಂದು ಕಡೆ ಹೇಳ್ತಾರೆ ಆದರೆ ಜನಪದ ಗೀತೆಗಳಿಗೆ ಯಾರು ಯಾವುದೇ ಒಂದು ರೀತಿಯ ಜನಕ ಆಗಲಿ ಅಥವಾ ಕವಿ ಆಗಲಿ ಇಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಯಾರು ಕೂಡ ತಿಳಿಸಿಕೊಟ್ಟಿಲ್ಲ ಹಾಗಿರೋದ್ರಿಂದ ನಿಜವಾಗಿ ಜನಪದ ಗೀತೆಗಳನ್ನು ಬರೆದಂತಹ ಕವಿಯ ಬಗ್ಗೆ ನಾವು ಯಾವುದೇ ಉಲ್ಲೇಖವಾಗಲಿ ಅಥವಾ ಪ್ರಸ್ತಾಪ ಆಗಲಿ ಅಥವಾ ಕವಿ ಪರಿಚಯವಾಗಲಿ ನಮಗೆ ದೊರಕಲಿಲ್ಲ ಏನಾಗುತ್ತೆ ಇಲ್ಲಿ ಈಗ ಈ ಭಾಗ್ಯದ ಬಳೆಗಾರ ಅಂತ ಹೇಳುವಂತಹ ಪದ್ಯದ ಸಾಲುಗಳ ಅರ್ಥವನ್ನು ತಿಳ್ಕೊಳ್ಳೋಣ ಭಾಗ್ಯದ ಬಳೆಗಾರ ಹೋಗಿ ಬಾನಂಥವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನೋ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಳೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಂದರೆ ಆ ಮುತ್ತೈದೆಯ ಮನೆಗೆ ಊರೂರು ಬಳೆಯನ್ನು ಮಾರಿ ಬರೆಗಾಲ ಬಳೆಗಾರ ಏನು ಮಾಡಿರ್ತಾನೆ ಬಳೆಗಳ ರಾಶಿಯನ್ನು ತಗೊಂಡು ಮಾರಾಟ ಮಾಡ್ತಾ ಮನೆ ಮನೆಗೆ ಊರೂರಿಗೆ ಅಳಿದಾಡ್ತಾ ಇರ್ತಾನೆ ಆ ಬಳೆಗಾರ ಒಬ್ಬ ತಾಯಿಯ ಒಬ್ಬ ಮುತ್ತೈದೆಯಾ ಮುತ್ತೈದೆ ಅಂದರೆ ಮದುವೆ ಆಗಿರುವಂತಹ ಒಬ್ಬ ಆ ತಾಯಿ ಆ ಸ್ತ್ರೀಯ ಮನೆಗೆ ಹೋಗಿ ಬಾಳೆಯನ್ನು ಬಳೆಯನ್ನು ಮಾರುವುದಕ್ಕೆ ಹೋಗ್ತಾನೆ ಆವಾಗ ಬಳೆಗಾರನ ಆ ಮುತ್ತೈದೆ ಏನು ಹೇಳ್ತಾಳೆ ನೀನು ನನ್ನ ತವರು ಮನೆಗೆ ಕೂಡ ನನ್ನ ತಾಯಿ ಹತ್ರ ಹೋಗಿ ಬಾ ಅವಳಿಗೆ ಬಳೆಯನ್ನು ಕೊಡು ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾಳೆ ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲೆ ಬಾಳೆ ಆ ತವರು ಮನೆಗೆ ಹೋಗು ಅಂತ ಹೇಳಿ ಬಳೆಗಾರನಿಗೆ ಮುತ್ತೈದೆ ಹೇಳಿದಾಗ ಬಳೆಗಾರ ಏನು ಉತ್ತರ ಕೊಡ್ತಾನೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರನ್ನು ನಾನು ಎಲ್ಲಿ ಗೊತ್ತಿದೆ ನನಗೆ ನನಗೇನು ಗೊತ್ತಿಲ್ಲ ನಿನ್ನ ತವರು ಮನೆಯಲ್ಲಿದೆ ಯಾವ ಊರು ಅಂತ ಹೇಳುವಂಥದ್ದೇ ನನಗೆ ಗೊತ್ತಿಲ್ಲ ನಾನು ಹೇಗೆ ತಿಳಿಯೋದಕ್ಕೆ ಸಾಧ್ಯ ಅಲ್ಲಿ ಹೋಗಿ ಬಾ ಅಂತ ಹೇಳಿದರೆ ನಾನು ನಿನ್ನ ತವರು ಮನೆ ಎಲ್ಲಿದೆ ಅಂತ ಹೇಳಿ ಗೊತ್ತಾಗಬೇಕಲ್ವ ನನಗೆ ನನಗೆ ಹೇಗೆ ಗೊತ್ತಿದೆ ನಿನ್ನ ತವರು ಮನೆ ಎಲ್ಲಿ ಅಂತ ಹೇಳಿ ಒಂದು ಸಲ ನಾನು ನೋಡಿದರೆ ಗೊತ್ತಾದರೆ ಮತ್ತೆ ನೀನು ಏನು ಹೇಳಿದರೂ ನಿಮಗೆ ಸಹಾಯವನ್ನು ಮಾಡ್ಬೋದು ನಾನೇನು ಬಲ್ಲೆನು ನನಗೆ ಏನು ಗೊತ್ತಿದೆ ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲೆ ಬಾಳೆ ಏ ಬಾಳೆ ಅಂತ ಹೇಳಿ ಏನು ಮಾಡ್ತಾಳೆ ಆ ತಾಯಿಯನ್ನು ಒಂದು ರೀತಿ ಹುಡುಗಿಯಾಗಿ ಮಗುವಿನ ಥರ ಅವನು ಮಾತಾಡ್ತಾನೆ ಅಂದರೆ ವಯಸ್ಸಾಗಿದೆ ಅವನು ಬಳೆ ಮಾರುವಂತಹ ಒಬ್ಬ ವ್ಯಕ್ತಿಗೆ ಇಲ್ಲಿ ವಯಸ್ಸಾಗಿರುವುದರಿಂದ ತನ್ನ ಮಗುವಿನ ಥರ ಮಾತಾಡ್ತಾನೆ ಬಳೆಗಾರ ತನ್ನ ಮಗಳಂತೆ ಅವನನ್ನು ಕಾ ಅವಳನ್ನು ಆ ಒಂದು ಮುತ್ತೈದೆಯನ್ನು ಕಾಣ್ತಾಳೆ ಗೊತ್ತಿಲ್ಲ ನನಗೆ ಗೊತ್ತು ಗುರಿ ಏನು ಇಲ್ಲ ನನಗೆ ಎಲ್ಲಿ ಹೋಗಬೇಕು ನಿನ್ನ ತಾಯಿಯ ತವರು ಮನೆ ಎಲ್ಲಿದೆ ನಿನ್ನ ತಾಯಿಯ ಮನೆ ಅಂದರೆ ನಿನ್ನ ತವರು ಮನೆ ಎಲ್ಲಿ ಅಂತ ಹೇಳಿ ಗೊತ್ತು ಇಲ್ಲ ಗುರಿ ಇಲ್ಲ ನನಗೆ ದಾರಿಯಲ್ಲೂ ಗೊತ್ತಾಗಲ್ಲ ನಾನು ನೋಡಿಲ್ಲ ಇದುವರೆಗೂ ನೋಡಿಲ್ಲ ಕೇಳಿಲ್ಲ ಅಂತ ಹೇಳಿ ಏನು ಮಾಡ್ತಾನೆ ಆ ರೀತಿ ಹೇಳುತ್ತಾನೆ ಮುತ್ತೈದೆಯ ಹತ್ರ ಬಳೆಗಾರ ಈ ರೀತಿಯ ಮಾತುಗಳನ್ನು ಹೇಳುತ್ತಾನೆ ತೋರಿಸು ಬಾರೆ ತವರೂರ ನಿನ್ನ ತವರು ಮನೆ ಎಲ್ಲಿದೆ ಅಂತ ಹೇಳಿ ನನಗೆ ತೋರಿಸಿಕೊಡು ಎಲ್ಲಿದೆ ಅಂತ ಹೇಳಿ ನನಗೆ ತೋರಿಸಿದ್ರೆ ತಿಳಿಸಿದ್ರೆ ನಾನು ಹೋಗಿ ಬರ್ಬೋದು ತೋರಿಸು ಎಲ್ಲಿದೆ ಅಂತ ಹೇಳು ನನಗೆ ಗೊತ್ತಾಗುವಾಗೆ ಅರ್ಥ ಆಗುವಾಗೆ ತಿಳಿಸಿಕೊಡು ಅಂತ ಹೇಳಿ ಬಳೆ ಬಳೆಗಾರ ಏನು ಮಾಡ್ತಾನೆ ಆ ಮುತ್ತೈದೆ ಹತ್ರ ಬಳೆ ಮಾರುವವ ಬಳೆಯನ್ನು ಆ ಒಂದು ತಾಯಿಗೆ ತೊಡಿಸಿ ಈ ರೀತಿಯ ಮಾತುಗಳನ್ನು ಸಂಭಾಷಣೆಯ ಮೂಲಕ ಇವರು ಮಾತಾಡ್ತಾರೆ ಯಾರು ಮುತ್ತೈದೆ ಮತ್ತೆ ಬಳೆಗಾರ ಒಬ್ರಿಗೊಬ್ಬರು ಸಂಭಾಷಣೆಯನ್ನು ಮಾಡುತ್ತಾರೆ ಹಾಗೆ ಮುಂದಿನ ಸಾಲುಗಳ ಒಂದು ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಬಾಳೆ ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು ನಟ್ಟ ನಡುವೆ ನೀ ಹೋಗು ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬರೆ ತವರೂರ ನೋಡಿ ಇಲ್ಲಿ ಬಾಳೆ ಬಲಕ್ಕೆ ಬಿಡು ಆ ತಾಯಿ ಬಳೆಗಾರನಿಗೆ ದಾರಿಯನ್ನ ತನ್ನ ಮಾತಿನ ಮೂಲಕ ಹೇಳ್ತಾ ಇದ್ದಾಳೆ ಆ ಊರಿಗೆ ಹೋಗುವಾಗ ಯಾವ ರೀತಿಯ ದಾರಿ ಇರುತ್ತೆ ಯಾವ ರೀತಿಯ ತೋಟಗಳು ಯಾವ ಭಾಗಕ್ಕೆ ಯಾವ ಯಾವ ರೀತಿಯ ತೋಟಗಳಿರುತ್ತೆ ಅಂತ ಹೇಳ್ತಾಳೆ ಬಾಳೆ ಬಲಕ್ಕೆ ಬಿಡೋ ಬಾಳೆ ದಾರಿ ಮಧ್ಯದಲ್ಲಿ ಹೋಗಬೇಕಾದ್ರೆ ನೇರವಾಗಿ ಹೋಗು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಊರಿಗೆ ಹೋಗುವಾಗ ಬಾಳೆ ಬಲಕ್ಕೆ ಬಿಡು ಬಲಭಾಗಕ್ಕೆ ಬಾಳೆ ಗಿಡಗಳ ತೋಟ ಇದೆ ಬಲಭಾಗಕ್ಕೆ ಏನಿದೆ ಬಾಳೆಯ ತೋಟ ಇದೆ ಬಾಳೆಯ ಗಿಡಗಳ ತೋಟ ಇದೆ ಸೀಬೆ ಎಡಕ್ಕೆ ಬಿಡು ಸೀಬೆಕಾಯಿ ಅಂದರೆ ಪೇರಳೆಕಾಯಿ ಅಂತ ಹೇಳ್ತೀವಿ ನೀವು ಪೇರಳೆಕಾಯಿ ಪೇರುಕಾಯಿ ಅಂತ ಹೇಳ್ತಾರೆ ಕೆಲವರು ಸೀಬೆ ಎಡಕ್ಕೆ ಬಿಡು ಬಲಭಾಗಕ್ಕೆ ದಾರಿಯ ಬಲಭಾಗಕ್ಕೆ ಬಾಳೆ ತೋಟ ಇದ್ದರೆ ಹಾಗೆಯೇ ಎಡಭಾಗಕ್ಕೆ ಏನಿದೆ ಬಲಭಾಗಕ್ಕೆ ಬಾಳೆಯ ತೋಟ ಇದೆ ಎಡಭಾಗಕ್ಕೆ ಸೀಬೆಯ ತೋಟ ಇದೆ ಪೇರಳೆಕಾಯಿಯ ತೋಟ ಇದೆ ಪೇರುಕಾಯಿಯ ತೋಟ ಇದೆ ನಟ್ಟ ನಡುವೆಯಲ್ಲಿ ನೀ ಹೋಗೋ ಬಳೆಗಾರ ಅಲ್ಲಿ ಎಡದಲ್ಲಿ ಏನಾಗುತ್ತೆ ಬಾಳೆ ತೋಟವು ಬಲದಲ್ಲಿ ಹಾಗೆಯೇ ಸೀಬೆಯ ಸೀಬೆ ತೋಟವು ಎಡಭಾಗದಲ್ಲಿದೆ ಅದರ ಮಧ್ಯೆ ನೇರವಾಗಿ ಒಂದು ದಾರಿ ಇರುತ್ತೆ ನಟ್ಟ ನಡುವೆಯಲ್ಲಿ ಆ ಎರಡು ತೋಟಗಳ ಮಧ್ಯೆ ಬಲಭಾಗದಲ್ಲಿರುವಂತಹ ಬಾಳೆಯ ತೋಟ ಎಡಭಾಗದಲ್ಲಿರುವಂತಹ ಸೀಬೆಕಾಯಿಯ ತೋಟದ ಮಧ್ಯ ದಾರಿಯಲ್ಲಿ ಏನಿದೆ ಆ ದಾರಿಯ ನನ್ನ ತಾಯಿ ಮನೆಗೆ ಹೋಗುವಂತಹ ದಾರಿ ತವರು ಮನೆಗೆ ಹೋಗುವಂತಹ ದಾರಿ ನಟ್ಟ ನಡುವೆಯಲ್ಲಿ ನೀ ಹೋಗುವ ಆ ದಾರಿಯ ಆ ಎರಡು ಸೀಬೆ ಮತ್ತು ಬಾಳೆ ಗಿಡದ ತೋಟಗಳ ಮಧ್ಯೆ ಇರುವಂತಹ ದಾರಿಯಲ್ಲಿ ನೇರವಾಗಿ ನೀನು ಹೋಗು ಅಂತ ಹೇಳಿ ಬಳೆಗಾರನಿಗೆ ಮುತ್ತೈದೆ ಹೇಳುವಳು ಅಲ್ಲಿ ಹೋದೆ ನನ್ನ ತವರೂರು ಆ ಮುಂದಕ್ಕೆ ನೇರವಾಗಿ ಮುಂದೆ ಹೋದಾಗ ಏನಾಗುತ್ತೆ ಬಾಳೆ ತೋಟ ಮತ್ತೆ ಸೀಬೆ ತೋಟದ ಮಧ್ಯೆ ಹೋದಾಗ ನನ್ನ ತಾಯಿಯ ಮನೆ ನನ್ನ ತವರು ಮನೆ ಸಿಗುತ್ತೆ ಆಮೇಲೆ ಮತ್ತೆ ಇದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ನಿನ್ನ ತವರು ಮನೆ ಎಲ್ಲಿದೆ ಅಂತ ಹೇಳಿ ತೋರಿಸು ಒಂದು ಸಲ ನೀನು ತೋರಿಸಿಕೊಟ್ರೆ ನಾನು ಮತ್ತೆ ಯಾವಾಗಲೂ ಅಲ್ಲಿ ನಿನಗೆ ಯಾರಾದರೂ ಸಹಾಯ ಹೇಳಿದಾಗ ಮಾಡಬಹುದು ತೋರಿ ತೋರು ಬಾರೆ ನನಗೆ ನೀನು ತೋರಿಸಿಕೊಡೆ ಅಥವಾ ತೋರಿಸಿಕೊಡು ಅಂತ ಹೇಳುವಂತಹ ಮಾತನ್ನ ಬಳೆಗಾರ ಇಲ್ಲಿ ಮುತ್ತದೆಯ ಜೊತೆ ಹೇಳುತ್ತಾನೆ ಹಾಗೆ ಮುಂದಿನ ಚರಣದ ಸಾಲುಗಳ ಬಗ್ಗೆ ತಿಳ್ಕೊಳ್ಳೋಣ ಆಲೆ ಆಡುತ್ತಾವೆ ಗಾಣ ತಿರುಗುತ್ತವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾಣೋ ನನ್ನ ತವರೂರು ಏನು ಹೇಳ್ತಾಳೆ ಆಲೆ ಆಡುತ್ತಾವೆ ಗಾಣ ತಿರುಗುತ್ತವೆ ಆಲದ ಮನೆ ಅಥವಾ ಆಲೆ ಮನೆ ಅಂತ ಹೇಳ್ತೀರಾ ಅಂದರೆ ಕಬ್ಬಿನ ತೋಟದಿಂದ ಕಬ್ಬನ್ನು ತುಂಡು ಮಾಡಿ ತೆಗೆದು ಅದರಿಂದ ಏನು ಮಾಡ್ತಾರೆ ಆ ಒಂದು ರಸವನ್ನು ತೆಗೆಯಿತಾರೆ ಕಬ್ಬಿನ ಒಂದು ಆ ಒಂದು ರಸದಿಂದ ಏನು ಮಾಡ್ತಾರೆ ಬೆಲ್ಲವನ್ನು ಮಾಡ್ತಾರೆ ಆಲೆ ತಾವೇ ಗಾಣ ತಾವೇ ಆಲದ ಮನೆ ಅಂದರೆ ಬೆಲ್ಲವನ್ನು ಮಾಡುವಂಥ ಒಂದು ಯಂತ್ರ ಆ ನನ್ನ ತವರು ಮನೆಯಲ್ಲಿ ಏನಿದೆ ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ ಅಂದರೆ ಕಬ್ಬನ್ನು ಮಾಡುವಂತಹ ಒಂದು ಕಬ್ಬಿನಿಂದ ಕಬ್ಬಿನ ರಸದಿಂದ ಬೆಲ್ಲವನ್ನು ಮಾಡ್ತಾರೆ ಯಾವುದರಿಂದ ಆಲೆ ಆಲೆ ಮನೆಯಿಂದ ಆ ಯಂತ್ರದ ಮೂಲಕ ಅಲ್ಲಿ ಬೆಲ್ಲವನ್ನು ತಯಾರು ಮಾಡ್ತಾ ಇರ್ತಾರೆ ಗಾಣ ತಿರುಗುತ್ತವೆ ಆ ಬೆಲ್ಲವನ್ನು ಮಾಡುವಂತಹ ಗಾಣ ಏನಿದೆ ಅಥವಾ ಆ ಒಂದು ಯಂತ್ರ ಏನಿದೆ ಅಥವಾ ಬಂಡಿ ಏನಿದೆ ಅದ ಅದು ತಿರುಗ್ತಾ ಇರುತ್ತೆ ಅದರ ಕೆಲಸ ನಿರಂತರ ಅಲ್ಲಿ ಮಾಡ್ತಾ ಇರ್ತಾರೆ ಹೇರಳವಾಗಿ ಕಬ್ಬನ್ನು ಬೆಳೆಯುದ್ರಿ ಬೆಳೆದಿರೋದ್ರಿಂದ ನಮ್ಮ ಊರಿನಲ್ಲಿ ನನ್ನ ತವರ ಊರಿನಲ್ಲಿ ಬೆಳೆಯೋದ್ರಿಂದ ಅಲ್ಲಿ ಬೆಲ್ಲವನ್ನ ಆಲದ ಮನೆಯಲ್ಲಿ ಮಾಡಿ ಗಾಣವನ್ನ ತಿರುಗಿಸ್ತಾರೆ ಬೆಲ್ಲವನ್ನು ತಯಾರಿಸ್ತಾರೆ ಅಂತ ಹೇಳಿ ಆ ಆಕೆ ಮುತ್ತೆಯಿದೆ ಮದುವೆ ಆಗಿರುವಂತಹ ತಾಯಿ ಬಳೆಗಾರನಿಗೆ ಹೇಳುತ್ತಾಳೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ನನ್ನ ತಾಯಿಯ ಮನೆಯ ಎದುರು ಭಾಗದಲ್ಲಿ ನವಿಲು ಸಾರಂಗ ಸಾರಂಗ ಅಂತ ಹೇಳಿದ್ರೆ ಹೇಳಿದ್ರೇನು ಚುಕ್ಕಿಯನ್ನು ಹೊಂದಿರುವಂತಹ ಜಿಂಕೆಗಳು ಚುಕ್ಕೆ ಚುಕ್ಕಿಯ ಒಂದು ಬಣ್ಣವನ್ನು ಚುಕ್ಕಿ ಚುಕ್ಕಿಗಳು ಇರುವಂತಹ ಒಂದು ಜಿಂಕೆಗಳನ್ನು ಕೂಡ ಕಾಣಬಹುದು ನಮ್ಮ ತಾಯಿಯ ಇದರಲ್ಲಿ ಹಾಗೆ ನವಿಲು ಸಾರಂಗ ನಲಿತಾವೇ ಬಳೆಗ ಬಳೆಗಾರ ನವಿಲುಗಳು ಹಾಗೆ ಜಿಂಕೆಗಳು ಕುಣಿತಾ ಇರುತ್ತೆ ಇರುತ್ತೆ ನೃತ್ಯವನ್ನ ಮಾಡ್ತಾ ಇರುತ್ತೆ ನಮ್ಮ ತಾಯಿಯ ಮನೆಯ ಎದುರುಗಡೆ ಹೋದಾಗ ಅಲ್ಲಿ ನವಿಲುಗಳು ಜಿಂಕೆಗಳು ಕುಣಿಯುವುದನ್ನು ಕೂಡ ನೀನು ಓಡಾಡುವುದನ್ನು ಕೂಡ ಕಾಣಬಹುದು ಅದೇ ಕಾರಣವು ನನ್ನ ತವರೂರು ಆ ಜಿಂಕೆಗಳು ನವಿಲುಗಳು ಕುಣಿತಾ ಇರುವಂತಹ ಒಂದು ದೃಶ್ಯ ಏನು ನೋಡ್ತೀಯಾ ಆ ದೃಶ್ಯವನ್ನು ನೋಡಿ ಮುಂದಕ್ಕೆ ನೋಡಿದಾಗ ಅಲ್ಲೇ ನನ್ನ ಮನೆ ಕಾಣುತ್ತೆ ಅದೇ ನನ್ನ ತಾಯಿಯ ಮನೆ ಅದೇ ನನ್ನ ತವರು ಮನೆ ಎಂಬ ಮಾತನ್ನ ಇಲ್ಲಿ ಮುತ್ತ ಇದೆ ಯಾರಿಗೆ ಬಳೆಗಾರನಿಗೆ ಬಳೆ ಮಾರುವಂತಹ ವ್ಯಕ್ತಿಗೆ ಹೇಳುತ್ತಾಳೆ ಮುತ್ತೈದೆ ಇದೆ ಹೆಣ್ಣೆ ತೋರು ಬಾರೆ ತವರೂರ ಇನ್ನಷ್ಟು ನನಗೆ ಆ ಒಂದು ಕುರುಹನ್ನ ನೀಡು ನಿನ್ನ ತಾಯಿ ತವರು ಮನೆಗೆ ಹೋದಕ್ಕೆ ಇನ್ನಷ್ಟು ಕುರುಹುಗಳಿದ್ರೆ ಹೇಳು ಅಥವಾ ತೋರಿಸಿಕೊಡು ಮುತ್ತೈದೆ ಎಳೆಹೆಣ್ಣೆ ಮುತ್ತೈದೆಯಾಗಿರುವಂತಹ ತಾಯಿಯೇ ಎಳೆ ಹೆಣ್ಣೆ ನೀನು ನನ್ನ ನೀನು ನಿನ್ನ ತವರು ಮನೆ ಹೇಗಿದೆ ಎಲ್ಲಿದೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡು ಎಂಬ ಮಾತನ್ನು ಬಳೆಗಾರ ಇಲ್ಲಿ ಮತ್ತೆ ಮತ್ತೆ ಆ ಬಳೆಗಾರ ತಾಯಿ ಹತ್ರ ಆ ಮುತ್ತೈದೆಯ ಹತ್ರ ಹೇಳುತ್ತಾಳೆ ಹಾಗೆ ಮುಂದಿನ ಪದ್ಯದಲ್ಲಿ ಏನಿದೆ ನೋಡ್ಕೊಳ್ಳೋಣ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣು ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಮತ್ತೆ ಆ ತಾಯಿ ಮುತ್ತೈದೆ ಏನು ಬಳೆಗಾರನಿಗೆ ದಾರಿಯ ಬಗ್ಗೆ ತನ್ನ ತವರ ಮನೆ ಬಗ್ಗೆ ಬೆ ಪರಿಚಯವನ್ನು ಮಾಡ್ತಾಳೆ ಯಾವ ರೀತಿ ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣೋ ಹಂಚಿನ ಮನೆ ನೋಡಿರ್ತೀರ ಸಾಮಾನ್ಯವಾಗಿ ನಾವು ಕರಾವಳಿ ಪ್ರದೇಶಗಳಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಗಿಂತ ಆ ಕಡೆ ನಾವು ಸಾಮಾನ್ಯವಾಗಿ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಈ ಕಡೆ ಸಾಮಾನ್ಯವಾಗಿ ಈ ರೀತಿಯ ಹಂಚಿನ ಮನೆಗಳನ್ನು ನಾವು ಕಾಣ್ತೀವಿ ಅದೇ ರೀತಿ ಆ ಮುತ್ತೈದೆಯ ಮನೆ ಯಾವ ರೀತಿ ಇದೆ ಅಂತ ಹೇಳ್ತಿದ್ದಾಳೆ ಹಂಚಿನ ಮನೆಯಿಂದ ಇದೆ ನಮ್ಮ ಮನೆ ಹಂಚಿನ ಮನೆಯಾಗಿದೆ ಹಾಗೆ ಕಂಚಿನ ಕಾಣು ಕಂಚಿನ ಕಂಚು ಅಂತ ಹೇಳಿದರೆ ಒಂದು ರೀತಿಯ ಲೋಹ ಆ ಕಂಚಿನ ಲೋಹದಿಂದ ನಮ್ಮ ತಾಯಿಯ ಮನೆ ಇದೆ ತಾಯಿಯ ಮನೆಯಲ್ಲಿರುವಂತಹ ನನ್ನ ತಾಯಿ ಮನೆಯ ಬಾಗಿಲು ಕಂಚಿನ ಕದ ಇದೆ ಕದ ಅಂತ ಹೇಳಿದ್ರೆ ಬಾಗಿಲು ಕಂಚಿನ ಲೋಹದ ಒಂದು ಲೋಹದ ಬಾಗಿಲನ್ನು ಹೊಂದಿಕೊಂಡಿದೆ ನಮ್ಮ ತಾಯಿಯ ಮನೆ ಲೋಹದ ಬಾಗಿಲುಗಳಿಂದ ಹಾಗೆ ಹಂಚಿನ ಮನೆಯಿಂದ ಕೂಡಿಕೊಂಡಿದೆ ಮಿಂಚಾಡೋವೆರಡು ಗಿಣಿ ಕಾಣೋ ಬೆಳೆಗಾರ ಆ ಮನೆಯ ಹತ್ರ ಅಥವಾ ಮನೆಯಲ್ಲಿ ಸಾಕಿರುವಂತಹ ಎರಡು ಗಿಳಿಗಳನ್ನು ಕೂಡ ನಾವು ನೋಡ್ಬೋದು ಗೂಡು ಗೂಡಲ್ಲಿ ಮಿಂಚಾಡೋ ಎರಡು ಮಿಂಚಾಡೋ ಎರಡು ಅಂತ ಹೇಳಿದರೆ ಹೊಳಿತಾ ಇರುವಂತಹ ಎರಡು ಪಳಪಳನೆ ಹೊಳೆಯುವಂತಹ ಕೆಂಪಿನ ಕೊಕ್ಕನ್ನು ಹೊಂದಿರುತ್ತೆ ಗಿಳಿ ನೋಡೋದಕ್ಕೆ ಹಸಿರು ಬಣ್ಣವನ್ನು ಹೊಂದು ಹೊಂದಿದ್ದು ಕೆಂಪು ಕೊಕ್ಕನ್ನು ಹೊಂದಿದ್ದು ತುಂಬ ಹೊಳೆ ಹೊಳೆಯುತ್ತಾ ಇರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡುವುದಕ್ಕೆ ಅಂದವಾಗಿದೆ ಗಿಣಿ ಕಾಣು ಬಳೆಗಾರ ಎರಡು ಗಿಳಿಗಳು ಇರುವಂತಹ ಒಂದು ಮನೆ ಏನಿದೆ ಹೊಳಪಾಗಿರುವಂತಹ ಗಿಳಿಗಳು ಎರಡು ಗಿಣಿಗಳಿದೆ ಆ ಗಿಣಿಗಳನ್ನು ಗೂಡಲ್ಲಿ ಹಾಕಿ ನಮ್ಮ ಮನೆಯಲ್ಲಿ ಸಾಕಿದ್ದಾರೆ ಆ ಗಿಣಿ ಇರುವಂತಹ ಮನೆಯೇ ನಮ್ಮ ಮನೆ ನನ್ನ ತವರು ಮನೆ ಅಂತ ಹೇಳುವಂತಹ ಮಾತನ್ನ ತಾಯಿ ಅಥವಾ ಮುತ್ತೆ ಇದೆ ಬಳೆಗಾರನಿಗೆ ಹೇಳುವಳು ಅಲ್ಲಿ ಹುದೇ ನನ್ನ ತವರೂರು ಅಲ್ಲೇ ನನ್ನ ತವರು ಮನೆ ಅದೇ ನನ್ನ ತವರು ಮನೆ ಇದೆ ಎಲೆ ಹೆಣ್ಣೆ ತೋರುಬಾರೆ ತವರೂರ ಅಂದರೆ ಬಳೆಗಾರ ಮತ್ತೆ ನಿನ್ನ ತವರೂರನ್ನು ತೋರಿಸು ಏನು ಎಲ್ಲಿ ಹೇಗೆ ಅಂತ ಹೇಳಿ ದಾರಿಯನ್ನು ತೋರಿಸಿಕೊಡು ಇನ್ನಷ್ಟು ಪರಿಚಯವನ್ನು ಮಾಡಿಕೊಡು ಅಂತ ಹೇಳುವಂತಹ ಮಾತನ್ನ ಬಳೆಗಾರ ಮತ್ತೆ ಮತ್ತೆ ಆ ಒಂದು ಮುತ್ತೈದೆಗೆ ಆ ತಾಯಿಗೆ ಮದುವೆಯಾಗಿರುವಂತಹ ಮಾತಿಗೆ ಸ್ತ್ರೀಗೆ ಕೇಳುತ್ತಾನೆ ಮತ್ತೆ ಏನಾಗುತ್ತೆ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆಲಿ ಲಿ ಪಗಡೆಯ ಆಡುತ್ತಾಳೆ ಅವಳೇ ಕಾಣೋ ಎನ್ನ ಹಡೆದವ್ವ ಏನಾಗುತ್ತೆ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಮ್ಮ ತಾಯಿಯ ಒಂದು ಹಟ್ಟಿ ಏನಿದೆ ಅಲ್ಲಿ ಬಿಸಿಲು ಆಗಬಾರ್ದು ಅಂತ ಹೇಳಿ ಬಿಸಿಲು ಬೀಳಬಾರ್ದು ಅಂತ ಹೇಳಿ ಚಪ್ಪರವನ್ನು ಹಾಕಿದ್ದಾರೆ ಯಾವುದರಿಂದ ಹಾಕಿದ್ದಾರೆ ಮುತ್ತಿನ ಚಪ್ಪರವನ್ನು ಹಾಕಿದ್ದಾರೆ ಆ ಮುತ್ತಿನ ಚಪ್ಪರವನ್ನು ಯಾಕೆ ಹಾಕಿದ್ದಾರೆ ನಟ್ಟ ನಡುವೆಯಲ್ಲಿ ಪಗಡೆಯ ಆಡುತ್ತಾಳೆ ಬಿಸಿಲು ಬೀಳ್ಬೀಳ್ಬಾರ್ದು ಅಂತ ಹೇಳಿ ಹಟ್ಟಿಯ ಹತ್ತಿರ ಒಂದು ಚಪ್ಪರವನ್ನು ಹಾಕಿದ್ದಾರೆ ಮುತ್ತಿನ ಒಂದು ಚಪ್ಪರವನ್ನು ಹಾಕಿ ಆ ಮುತ್ತಿನ ಚಪ್ಪರದ ಮಧ್ಯೆ ನಟ್ಟ ನಡುವೆಯಲ್ಲಿ ಪಗಡೆಯ ಆಡುತ್ತಾಳೆ ಮುತ್ತಿನಿಂದ ನಿರ್ಮಾಣ ಮಾಡಿರುವಂತಹ ಒಂದು ಚಪ್ಪರದ ಮಧ್ಯೆ ಆ ಮುತ್ತಿನ ಚಪ್ಪರದ ನೆರಳಲ್ಲಿ ಕುಳಿತು ಆ ಚಪ್ಪರದ ಮಧ್ಯದಲ್ಲಿ ಕುಳಿತು ಪಗಡೆಯ ಆಡುತ್ತಾಳೆ ನನ್ನ ತಾಯಿ ಪಗಡೆ ಆಟ ಅಂದ್ರೆ ಆ ಹಿಂದಿನ ಕಾಲದಲ್ಲಿ ಮಹಾಭಾರತದಲ್ಲಿ ಮತ್ತು ಮತ್ತೆ ಕೌರವರು ಮತ್ತು ಪಾಂಡವರು ಜೂಜಾಡುವಂಥದ್ದು ಪಗಡೆ ಆಟ ಆಡ್ತಾರೆ ಆ ರೀತಿಯ ಒಂದು ರೀತಿಯ ಆಟವನ್ನ ನನ್ನ ತಾಯಿ ಸಂತೋಷಕ್ಕೋಸ್ಕರ ಮನರಂಜನೆಗೋಸ್ಕರ ಏನು ಮಾಡ್ತಾಳೆ ಮುತ್ತಿನ ಚಪ್ಪರದ ಅಡಿಯಲ್ಲಿ ಅದರ ಮಧ್ಯದಲ್ಲಿ ನಟ್ಟ ನಡುವೆಯಲ್ಲಿ ಅದರ ಮಧ್ಯದಲ್ಲಿ ಏನು ಮಾಡ್ತಾಳೆ ಪಗಡೆಯ ಆಟವನ್ನ ಆಡುತ್ತಾಳೆ ಎಂಬ ಮಾತನ್ನ ತನ್ನ ತಾಯಿಯ ತವರು ಮನೆಯ ಪರಿಚಯವನ್ನ ಮುತ್ತೈದೆ ಆ ಒಂದು ಬಳೆಗಾರನಿಗೆ ಬಳೆ ಮಾರುವಂತಹ ವ್ಯಕ್ತಿಗೆ ಹೇಳುತ್ತಾಳೆ ಅವಳೇ ಕಾಣೋ ಎನ್ನ ಹಡೆದವ್ವ ಆ ಪಗಡೆಯ ಆಟವನ್ನು ಆಡ್ತಾ ಇರುವಂತಹ ತಾಯಿ ಯಾರು ನೀನು ಅಲ್ಲಿ ಹೋಗಿ ಕಾಣುತ್ತೀಯಾ ಆ ಪಗಡೆ ಆಟ ಆಡುವಂತಹ ತಾಯಿಯೇ ನನ್ನ ಹೆಡೆದ ತಾಯಿ ಅಥವಾ ಹಡೆದ ತಾಯಿ ಅಂದರೆ ನನ್ನ ಹೆತ್ತ ತಾಯಿ ಅವಳೆ ಅಂತ ಹೇಳುವಂತಹ ಮಾತನ್ನು ಈ ರೀತಿಯ ಪರಿಚಯವನ್ನು ಈ ಮುತ್ತೈದೆ ಬಳೆಗಾರನಿಗೆ ಹೇಳುತ್ತಾಳೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರುರ ಎಲೆ ಹೆಣ್ಣೆ ಎಲೆ ಎಲೆ ಬಾಲೆಯೇ ಏ ಮುತ್ತೈದೆಯೇ ನೀನು ನಿನ್ನ ತವರು ಮನೆಯನ್ನು ಬಾ ನನಗೆ ತೋರಿಸಿಕೊಡು ಅಂತ ಹೇಳ್ತಾಳೆ ನೋಡಿ ಇಲ್ಲಿ ಪಗಡೆಯ ಆಟವನ್ನು ಯಾವ ರೀತಿ ಆಡ್ತಾ ಇದ್ರು ಈ ಒಂದು ಪಗಡೆಯ ಆಟದಲ್ಲಿರುವಂತಹ ಕಾಯಿಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಪಗಡೆ ಆಗು ಒಂದು ದೃಶ್ಯವನ್ನು ಕೂಡ ನೋಡಬಹುದಾಗಿದೆ ಆಗಿದೆ ಇದೇ ರೀತಿ ಮುತ್ತಿನ ಚಪ್ಪರದ ಅಡಿಯಲ್ಲಿ ಮುತ್ತಿನ ಚಪ್ಪರದ ನಟ್ಟ ನಡುವೆಯಲ್ಲಿ ಅಂದರೆ ಮಧ್ಯದಲ್ಲಿ ನನ್ನ ತಾಯಿ ಕೂಡ ಈ ರೀತಿ ಪಗಡೆಯನ್ನ ಆಡ್ತಾ ಇರ್ತಾಳೆ ಆ ತಾಯಿಯೇ ನನ್ನ ಹಡೆದವ್ವ ನನ್ನ ಹೆತ್ತ ತಾಯಿ ಅಂತ ಹೇಳಿ ಈ ಭಾಗ್ಯದ ಬೆಳೆಗಾರನಿಗೆ ಆ ಮುತ್ತೆ ಇದೆ ಮದುವೆಯಾಗಿರುವಂತಹ ತಾಯಿ ಪರಿಚಯವನ್ನು ತನ್ನ ತವರು ಮನೆಯ ಪರಿಚಯವನ್ನು ಹೇಳುತ್ತಾಳೆ ಮಕ್ಕಳೇ ಮಕ್ಕಳೇ ಈಗ ಈ ಒಂದು ಕೊನೆಯ ಪದ್ಯದ ಚರಣದ ಅಥವಾ ಪದ್ಯದ ಸಾಲುಗಳ ಬಗ್ಗೆ ತಿಳ್ಕೊಳ್ಳೋಣ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಎನ್ನ ಹಡೆದೌಗೆ ಬಲು ಆಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಏನಾಗುತ್ತೆ ಇಲ್ಲಿ ನನ್ನ ತಾಯಿಗೆ ಆ ಮುತ್ತೈದೆಯ ತಾಯಿಯ ಮನೆಗೆ ತವರು ಮನೆಯ ಪರಿಚಯವನ್ನು ಈಗಾಗಲೇ ಹೇಳಿದಾಳೆ ಅವಳಿಗೆ ಯಾವ ರೀತಿಯ ಬಳೆ ಇಷ್ಟ ನೀನು ಹೋಗಿ ಮಾತಾಡಿಸು ನಿನ್ನ ಪರಿಚಯವನ್ನು ಹೇಳು ಹಾಗೇ ನಮ್ಮ ಕ್ಷೇಮದ ಬಗ್ಗೆ ಅವರಿಗೆ ತಿಳಿಸು ಹಾಗೆ ನನ್ನ ತಾಯಿಯ ಕ್ಷೇಮದ ಬಗ್ಗೆ ನೀನು ತಿಳ್ಕೊಂಡು ಮತ್ತೆ ನನಗೆ ಈ ಊರಿಗೆ ಬಳೆ ಬಾರುವುದಕ್ಕೆ ಬಂದಾಗ ಹೇಳು ಅವಳಿಗೆ ಯಾವ ರೀತಿಯ ಬಳೆ ಇಷ್ಟ ಅಂತ ಹೇಳಿ ಇಲ್ಲಿ ತಾಯಿ ಆ ಮುತ್ತೈದೆ ತನ್ನ ತವರು ಮನೆಯಲ್ಲಿರುವಂತಹ ತಾಯಿಗೆ ತನ್ನ ಹೆತ್ತ ತಾಯಿಗೆ ಹೇಳುತ್ತಾಳೆ ಹೆತ್ತ ತಾಯಿಯ ಬಗ್ಗೆ ಬಳೆಗಾರನಿಗೆ ಹೇಳುತ್ತಾಳೆ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಹಚ್ಚ ಹಸಿರಾಗಿರುವಂತಹ ಒಂದು ಕೆಂಪಾಗಿರುವಂತಹ ಬಳೆ ಕೂಡ ಇಷ್ಟ ಇಲ್ಲಿ ಕೆಂಪಾಗಿರುವಂತಹ ಬಳೆಯನ್ನು ಇಲ್ಲಿ ನೋಡಬಹುದಾಗಿದೆ ನೀವು ಹಾಗೆ ಹಸಿರು ಗೀರಿನ ಬಳೆ ಅಂದರೆ ಅದರಲ್ಲಿ ಗೆರೆಗೆರೆ ಇರುವಂಥದ್ದು ಹಸಿರು ಬಳೆಗಳಲ್ಲಿ ಇಲ್ಲಿ ನೋಡಿ ಹಸಿರು ಬಳೆ ಹಲವಾರು ರೀತಿಯ ಹಸಿರು ಬಳೆಗಳಿದೆ ಹಾಗೆ ಕೆಂಪಾಗಿರುವಂತಹ ಬಳೆ ಅಂತ ಹೇಳಿದರೆ ಆ ತಾಯಿಗೆ ಇಷ್ಟ ಆ ತವರು ಮನೆಯಲ್ಲಿರುವಂತಹ ಮುತ್ತೈದೆಯ ಹೆತ್ತ ತಾಯಿಗೆ ಇಷ್ಟ ಹಾಗೆ ಕೆಂಪಿನ ಬಳೆ ಅಲ್ಲದೆ ಹಸಿರು ಗೀರಿನ ಬಳೆ ಹಸಿರು ಗೀರು ಗೆರೆಯನ್ನು ಹೊಂದಿರುವಂತಹ ಹಸಿರಾದ ಬಳೆಗಳಂತ ಹೇಳಿದರೆ ಕೂಡ ನನ್ನ ಹಡೆದವನಿಗೆ ನನ್ನ ಹೆತ್ತ ತಾಯಿಗೆ ಬಲು ಆಸೆ ಬಳೆಗಾರ ತುಂಬ ಇಷ್ಟ ಅಂತ ಹೇಳುತ್ತಾಳೆ ಕೊಂಡೋಗೋ ಎನ್ನ ತವರಿಗೆ ಈ ಹಚ್ಚ ಹಸಿರಾಗಿರುವಂತಹ ಗೀರು ಬಳೆಯನ್ನ ಹಾಗೆ ಕೆಂಪಾಗಿರುವಂತಹ ಬಳೆಯನ್ನು ನನ್ನ ತನ್ನ ನನ್ನ ತಾಯಿಗೆ ಹಡೆದವನಿಗೆ ಹೆತ್ತ ತಾಯಿಗೆ ನೀನು ತಗೊಂಡು ಹೋಗಿ ಕೊಡು ನನ್ನ ತವರೂರಿಗೆ ಹೋಗು ನನ್ನ ತವರು ಮನೆಗೆ ಕೂಡ ಹೋಗು ಅಂತ ಹೇಳುವಂತಹ ಮಾತನ್ನು ಬಳೆಗಾರನಿಗೆ ಇಲ್ಲಿ ಮುತ್ತೈದೆ ಹೇಳುತ್ತಾಳೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಬಳೆಗಾರನಿಗೆ ನೀನು ನನ್ನ ತವರು ಮನೆಗೆ ಹೋಗು ನನ್ನ ತಾಯಿಗೆ ಕೆಂಪಾಗಿರುವಂತಹ ಬಳೆ ಇಷ್ಟ ಹಾಗೆ ಹಸಿರಾಗಿರುವಂತಹ ಗೀರು ಗೀರು ಇರುವಂತಹ ಗೆರೆಯನ್ನು ಹೊಂದಿರುವಂತಹ ಬಳೆ ಇಷ್ಟ ಅದನ್ನು ನನ್ನ ತಂದೆ ತಾಯಿಗೆ ತಾಯಿಗೆ ಕೊಡು ನನ್ನ ಹಡೆದವನಿಗೆ ಕೊಡು ಹೋಗಿ ಕೊಡು ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಬಳೆಗಾರನಿಗೆ ಇಲ್ಲಿ ಮುತ್ತೈದೆ ಈ ತಾಯಿಯು ಹೇಳುತ್ತಾಳೆ ಮಕ್ಕಳ ಇಲ್ಲಿಗೆ ಈ ಒಂದು ಪದ್ಯದ ಸಾರಾಂಶವನ್ನು ತಿಳ್ಕೊಂಡಿದ್ದೀರಾ ಈಗ ಪದಗಳ ಅರ್ಥ ಮತ್ತು ಪ್ರಶ್ನೆಗಳ ಉತ್ತರವನ್ನು ತಿಳ್ಕೊಳ್ಳೋಣ ಸೀಬೆ ಅಂತ ಹೇಳಿದ್ರೇನು ಪೇರಳೆ ಮುತ್ತೈದೆ ಅಂತ ಹೇಳಿದರೆ ಮದುವೆಯಾದ ಹೆಣ್ಣು ಕಂಚು ಅಂತ ಹೇಳಿದರೆ ಒಂದು ಲೋಹ ಮಿಂಚಾಡು ಅಂತ ಹೇಳಿದರೆ ಹೊಳೆಯುವುದು ಹಟ್ಟಿ ಅಂತ ಹೇಳಿದರೆ ಮನೆ ಸಾರಂಗ ಅಂತ ಹೇಳಿದರೆ ಮೈ ಮೇಲೆ ಚುಕ್ಕೆಗಳಿ ಚುಕ್ಕೆಗಳಿರುವ ಜಿಂಕೆ ಸಾರಂಗ ಮೈ ಮೇಲೆ ಚುಕ್ಕೆಗಳಿ ಚುಕ್ಕೆಗಳಿರುವ ಜಿಂಕೆ ಇದೆ ಅಂತ ಹೇಳಿ ಅಲ್ಲಿ ಬಳೆಗಾರನಿಗೆ ಆ ಮುತ್ತೈದೆ ಹೇಳ್ತಾಳೆ ಎಲ್ಲಿದೆ ಅಂತ ಹೇಳಿ ತನ್ನ ತವರು ಮನೆಯ ಎದುರುಗಡೆ ಇರುತ್ತೆ ಹಡೆದವ ಅಂತ ಹೇಳಿದ್ರೇನು ಹೆತ್ತ ತಾಯಿ ಹಾಗೆಯೇ ಪ್ರಶ್ನೋತ್ತರಗಳನ್ನು ನಾವು ತಿಳ್ಕೊಳ್ಳೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಉತ್ತರ ಬಳೆಗಾರ ತನ್ನ ತವರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಎರಡನೆಯ ಪ್ರಶ್ನೆ ತಾಯಿಯ ಮನೆ ಯಾವ ರೀತಿ ಇದೆ ಉತ್ತರ ತಾಯಿಯ ಮನೆ ಹೆಂಚಿನ ಮಾಡನ್ನು ಕಂಚಿನ ಕದವನ್ನು ಹೊಂದಿದೆ ಎನ್ನುತ್ತಾಳೆ ಆಗಲೇ ಚಿತ್ರವನ್ನು ನೋಡಿದಿರಾ ಹೆಂಚಿನ ಮನೆ ಯಾವ ರೀತಿ ಇರುತ್ತೆ ಕಂಚಿನ ಕದ ಕೆಲವೊಂದು ದೇವಸ್ಥಾನದಲ್ಲಿ ಆ ಒಂದು ಕಂಚಿನ ಲೋಹದಿಂದ ಇರುವಂತಹ ಆ ಕದವನ್ನು ಬಾಗಿಲನ್ನು ನೋಡ್ಬೋದು ಈಗ ಸಾಮಾನ್ಯ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಈಗ ತುಂಬ ವಿರಳ ಕಂಚಿನ ಬಾಗಿಲು ಸಾಮಾನ್ಯವಾಗಿ ವಿರಳವಾಗಿದೆ ಆದರೆ ದೇವಸ್ಥಾನಗಳಲ್ಲಿ ಕೆಲವೊಂದು ಕಡೆ ನೋಡಬಹುದು ಹಾಗೆಯೇ ಹೆಂಚಿನ ಮಾಡು ಕೂಡ ನೀವು ನಿಮ್ಮ ಮನೆ ಕೆಲವು ಕೆಲವರು ಕೆಲವು ವಿದ್ಯಾರ್ಥಿಗಳ ಮನೆ ಹೆಂಚಿನ ಮನೆ ಇರಬಹುದು ಹಾಗೆ ಇಲ್ಲ ಅಂತ ಹೇಳಿದ್ರೆ ಹಳ್ಳಿ ಪ್ರದೇಶದಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಹೋದರೆ ನೀವು ಹೆಂಚಿನ ಮನೆಗಳನ್ನು ಬೇಕಾದಷ್ಟು ಕಾಣಬಹುದು ಹಾಗೆ ಮುಂದಿನ ಭಾಗದಲ್ಲಿ ಮೂರನೆಯ ಪ್ರಶ್ನೆ ಏನಿದೆ ನೋಡೋಣ ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಉತ್ತರ ಚಪ್ಪರದ ನಡುವೆ ತಾ ಯಾವ ಆಟ ಪಗಡೆ ಆಟ ಆಡುತ್ತಾಳೆ ಯಾವ ಚಪ್ಪರ ಮುತ್ತಿನ ಚಪ್ಪರದ ಮಧ್ಯೆ ಪಗಡೆ ಆಟವನ್ನ ಆಡುತ್ತಾಳೆ ಹಾಗೆ ಹಡೆದವ್ವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ನಾಲ್ಕನೆಯ ಪ್ರಶ್ನೆ ಏನು ಹಡೆದವನಿಗೆ ಅಂದರೆ ಹೆತ್ತ ತಾಯಿಗೆ ಆ ಮುತ್ತೈದೆಯ ತಾಯಿಗೆ ತವರು ಮನೆಗೆ ಹೋಗಬೇಕಾದ್ರೆ ಆ ಬಳೆಗಾರನಿಗೆ ಯಾವ ಯಾವ ಬಳೆಯನ್ನ ಕೊಟ್ಟರೆ ಅವಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಏನು ಉತ್ತರ ಹಡೆದವನಿಗೆ ಅಚ್ಚ ಕೆಂಪು ಅತಿ ಕೆಂಪಾಗಿರುವಂತಹ ಬಳೆ ಇಷ್ಟ ಹಾಗೆ ಹಸಿರು ಗೀರಿನ ಹಸಿರು ಬಳೆ ಗೀರು ಇರುವಂತಹ ಹಸಿರು ಬಣ್ಣದ ಬಳೆ ಎಂದರೆ ಆಸೆ ಅಂತ ಹೇಳ್ತಾಳೆ ಏನು ಉತ್ತರ ಹಡೆದವನಿಗೆ ಅಚ್ಚ ಕೆಂಪು ಮತ್ತೆ ಗೀರಿನ ಬಣ್ಣದ ಬಳೆ ಎಂದರೆ ಆಸೆ ಯಾವ ಪ್ರಶ್ನೆಗೆ ಇದು ಉತ್ತರ ಹಡೆದವ್ವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಅಂತ ಹೇಳುವಂತಹ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಂಡಿದ್ದೀರಾ ಹಾಗೆ ಮುಂದಿನ ಭಾಗದಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಬರೆಯುವಂತಹ ಪ್ರಶ್ನೆಗಳ ಉತ್ತರಗಳು ಮೊದಲನೆಯ ಪ್ರಶ್ನೆ ತವರು ಮನೆಗೆ ಹೋಗಲು ಗುರುತುಗಳೇನು ಯಾವ ಗುರುತನ್ನು ಆ ಒಂದು ತವರು ಮನೆಗೆ ಹೋಗುವುದಕ್ಕೆ ಬಳೆಗಾರನಿಗೆ ಆ ಮುತ್ತೈದೆ ಹೇಳುವಳು ಅಂತ ಹೇಳಿ ಉತ್ತರ ತವರು ಮನೆಗೆ ಹೋಗಬೇಕಾದರೆ ಬಲಕ್ಕೆ ಬಾಳೆ ತೋಟ ಎಡಕ್ಕೆ ಸೀಬೆ ತೋಟ ಸಿಗುತ್ತದೆ ಬಲಕ್ಕೆ ಬಾಳೆ ತೋಟ ಆದರೆ ಎಡಕ್ಕೆ ಸೀಬೆ ತೋಟ ಸಿಗುತ್ತದೆ ಮಧ್ಯದ ದಾರಿಯಲ್ಲಿ ನಡೆದು ಹೋದರೆ ಎದುರಿಗೆ ತವರು ಮನೆ ಸಿಗುತ್ತದೆ ಬಾಳೆ ತೋಟ ಬಲಕ್ಕಾದರೆ ಎಡಕ್ಕೆ ಸೀಬೆ ತೋಟ ಆದ್ರೆ ಆ ಎರಡು ತೋಟಗಳ ಮಧ್ಯೆ ನೇರವಾಗಿ ಹೋದಾಗ ಏನು ಸಿಗುತ್ತೆ ಆ ತವರು ಮನೆ ಸಿಗುತ್ತೆ ಎಂಬ ಮಾತನ್ನ ಮುತ್ತೈದೆ ಬಳೆಗಾರನಿಗೆ ಹೇಳುವಳು ಅಂತ ಹೇಳುವಂತಹ ವಿಷಯವನ್ನ ಈ ಪ್ರಶ್ನೆಯಲ್ಲಿ ಈ ಉತ್ತರವನ್ನ ತಿಳ್ಕೊಂಡಿದ್ದೀರಾ ಮಕ್ಕಳೇ ಈಗ ಎರಡನೆಯ ಪ್ರಶ್ನೆ ತವರು ಮನೆ ನೋಡಲು ಹೇಗಿದೆ ತವರು ಮನೆ ನೋಡುವುದಕ್ಕೆ ಹೇಗಿದೆ ಅಂತ ಹೇಳುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿ ಬಳೆಗಾರನಲ್ಲಿ ಆ ಮುತ್ತೈದೆ ಕೊಡುವಂತಹ ಉತ್ತರ ಏನಿರುತ್ತೆ ತವರು ಮನೆಯಲ್ಲಿ ಆಲೆ ಆಡುತ್ತಿರುತ್ತದೆ ಗಾಣ ತಿರುಗುತ್ತಿರುತ್ತದೆ ಹಂಚಿನ ಮನೆ ಕಂಚಿನ ಬಾಗಿಲನ್ನು ಹೊಂದಿದೆ ಮನೆಯ ಮುಂದೆ ಚಪ್ಪರ ಹಾಕಿರುತ್ತದೆ ಚಪ್ಪರದ ಕೆಳಗೆ ತಾಯಿ ಕುಳಿತು ಪಗಡೆಯಾಡುತ್ತಿರುತ್ತಾಳೆ ಹೀಗೆ ತವರು ಮನೆ ನೋಡಲು ಹಿತಕರವಾಗಿರುತ್ತದೆ ಎನ್ನುವ ಉತ್ತವ ಉತ್ತರವನ್ನು ತಿಳ್ಕೊಂಡಿದ್ದೀರ ಮಕ್ಕಳೇ ಇವತ್ತಿಗೆ ಈ ಒಂದು ಭಾಗ್ಯದ ಬಳೆಗಾರ ಅಂತ ಹೇಳುವಂತಹ ಪದ್ಯವನ್ನು ತಿಳ್ಕೊಂಡಿದ್ದೀರಾ ಇವತ್ತಿನ ದಿನ ಭಾಗ್ಯದ ಬೆಳೆಗಾರ ಪದ್ಯದ ಅರ್ಥವನ್ನು ಸಾರಾಂಶವನ್ನು ಪದಗಳ ಅರ್ಥವನ್ನು ಪ್ರಶ್ನೆಗಳ ಉತ್ತರವನ್ನು ಕೂಡ ತಿಳ್ಕೊಂಡಿದ್ದೀರಾ ಇವತ್ತಿನ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿಯಾಗೋಣ ಕನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು ಜೈ ಸಾಯಿರಾಮ್